ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸರ್ಕಾರದ ಆಡಳಿತದ ವಿರುದ್ಧವಾಗಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಸರಿಯಾದಂಥ ಅಭಿವೃದ್ಧಿ ಆಗಲಿಲ್ಲ ಅಂತೇಳಿ ಮನನೊಂದು ನಾನು ರಾಜೀನಾಮೆ ಕೊಟ್ಟಿದ್ದೇನೆ. ಹಾಗೆ ಅಂತೇಳಿ ನಾನು ಪಕ್ಷದ ವಿರೋಧವಾಗಿ ಎಂದೂ ಕೂಡ ನಾನು ಮಾತಾಡಿಲ್ಲ, ಈ ಕ್ಷಣದವರೆಗೂ ಮಾತಾಡಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದವರೇ ಇವತ್ತು ನನ್ನನ್ನು ವಜಾ ಮಾಡಿದ್ದಾರೆ, ಡಿಸ್ಕ್ವಾಲಿಫಿಕೇಷನ್ ಮಾಡಿದ್ದಾರೆ. ಒಬ್ಬ ಶಿಷ್ಟಾವಂತ ನಿಷ್ಠಾವಂತರಾಗಿ ನಾವೆಲ್ಲ ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಕಾಂಗ್ರೆಸ್ನ ಭದ್ರಕೋಟೆ ಮಾಡಿದ್ದೀವಿ. ಭಾಳ ಜನ ಹೇಳ್ತಾರಲ್ಲ ಭದ್ರಕೋಟೆ ಇತ್ತು ಅಂತೇಳಿ. ನಾವು ಬರೋಕ್ಕಿಂತ ಮುಂಚೆ ಯಾವ್ಯಾವ ಸಂಘ ಸಂಸ್ಥೆಗಳಲ್ಲಿ ಅವರು ಅಧಿಕಾರ ಆಡಳಿತ ನಡೆಸಿದ್ರು ಅಂತ ಹೇಳಬೇಕಲ್ಲ. ಪಾಪ ನೆನೆ ಮಾಜಿ ಶಾಸಕರುಗಳು ಸೇರಿದ್ದಾರೆ, ನೋಡಿದೆ ನಾನು ನಿಮ್ಮ ಟಿ ವಿಗಳಲ್ಲಿ ನೋಡಿದೆ. ಅವ್ರು ಹೇಳಬೇಕಲ್ಲ ಅವರ ಆಡಳಿತ ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಸಂಘ ಸಂಸ್ಥೆಗಳಲ್ಲಿ ಯಾವ ರೀತಿ ಪರಿಣಾಮಕಾರಿಯಾದಂಥ ಅಭಿವೃದ್ಧಿ ಏನೂ ಆಗಿಲ್ಲ ಅಂತ ಕೂಡ ಕೆಲವರು ಹೇಳಿದ್ದಾರೆ, ನೆನೆ ಅದು ನೋಡಿದೆ ನಾನು. ಇವತ್ತು ಈ ಕ್ಷೇತ್ರದ ಜನತೆ ಅಭಿವೃದ್ಧಿಯನ್ನು ನೋಡಿ ನನ್ನ ಮತ್ತೆ ಆಯ್ಕೆ ಮಾಡಿದ್ದಾರೆ. ಇವರು ಸರ್ಟಿಫಿಕೇಟ್ ಬೇಕಾಗಿಲ್ಲ, ನನಗೆ ಸರ್ಟಿಫಿಕೇಟ್ ಕೊಟ್ಟಿರೋವಂಥ ಜನ ನನಗಿದ್ದಾರೆ. 4 ವರ್ಷ ನನಗಿನ್ನೂ ಕೂಡ ಆಡಳಿತದ ಸಮಯ ಆಯಿತು. ಆದರೆ ನಾನು ಇತರ ಶಾಸಕರಿದ್ದಂಗೆ 20 ವರ್ಷ 30 ವರ್ಷ ಇರಬೇಕು, ಇಲ್ಲೇ ಗೂಟ ಹೊಡ್ಕೊಂಡು ಇರಬೇಕು ಅನ್ನೋ ಉದ್ದೇಶ ನಂದಲ್ಲ. ಎಷ್ಟು ವರ್ಷ ಶಾಸಕನಾಗಿ ಅಧಿಕಾರದಲ್ಲಿ ಇರೋದಕ್ಕಿಂತ ಮುಖ್ಯವಾಗಿ ನನಗೆ ಇದ್ದಂಥ ಸಮಯದಲ್ಲಿ ಏನು ಕೆಲಸ ಮಾಡಿದ್ದೀನಿ ನನ್ನ ಜನರಿಗೆ ಅನ್ನೋದಷ್ಟೇ ನನಗೆ ಮುಖ್ಯ. ಒಂದು ಆಶಯವನ್ನು ಇಟ್ಕೊಂಡು ರಾಜಕೀಯ ಪ್ರವೇಶ ಮಾಡಿದ್ದೀನಿ, ಯಾವುದು ಆಸೆ ಇಟ್ಕೊಂಡು ಬಂದಿಲ್ಲ. ಇವತ್ತು ಏನು ನೈತಿಕತೆ ಮೌಲ್ಯಗಳ ಹೆಸರಿನಲ್ಲಿ ಬಸವಣ್ಣವರಾದಮೇಲೆ ಅಂಬೇಡ್ಕರ್ ಅವರಾದಮೇಲೆ ನಾನೇ ಇದ್ದೀನಿ ರಾಜ್ಯಕ್ಕೆ ಅಂಥೇಳಿ ಹೇಳ್ಕೊಂಡು ತಿರುಗ್ತಾ ಇದ್ದಾರಲ್ಲ, ಇವ್ರ ಬಗ್ಗೆ ಸುಪ್ರೀಂ ಕೋರ್ಟು ಹೇಳುತ್ತೆ. ಮುಂದಿನ ದಿನಗಳಲ್ಲಿ ನನಗೂ ಈ ಜನರ ಆಶೀರ್ವಾದದಿಂದ ನಾನು ಸದನದಲ್ಲಿ ಮತ್ತೆ ಹೋಗ್ತೀನಿ. ಸದನದಲ್ಲಿ ಹೋದಾಗ ಯಾವ ಸದನದಲ್ಲಿ ನೀವು ಹೇಳಿಕೆಗಳನ್ನು ಯಾವ ರೀತಿ ನಮ್ಮ ಮನಸ್ಸುಗಳನ್ನು ನೋಯಿಸುವಂಥ ಕೆಲಸ ಮಾಡಿದ್ದೀರಿ, ನಿಮ್ಮ ವ್ಯಕ್ತಿ ಚರಿತ್ರೆಯನ್ನು ಕೂಡ ಈ ರಾಜ್ಯದ ಜನತೆ ಗೊತ್ತಾಗಬೇಕಾಗಿದೆ, ಗೊತ್ತಾಗೋ ಕೆಲಸ ನಾನು ಕೂಡ ಮಾಡ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ನನ್ನನ್ನು ವಜಾ ಮಾಡಿದ್ದಾರಲ್ಲ, ಯಾವುದೂ ಒಂದು ಇನ್ವೆಸ್ಟಿಗೇಷನ್ ಆಗಿಲ್ಲ, ಎನ್ಕ್ವೈರಿ ಆಗಿಲ್ಲ, ವಿಚಾರಣೆ ನಡೆದಿಲ್ಲ. ಏನು ನಾನು ಕಾಂಗ್ರೆಸ್ ವಿರುದ್ಧ ಮಾಡಿದ್ದೀನಿ ಅಂತ ನೀವು ಮಾಡಿದ್ದೀರಿ ವಜಾನ? ಯಾವುದಾದ್ರೂ ಒಂದು ಸಣ್ಣ ಚುನಾವಣೆಯಲ್ಲಿ ಪಕ್ಷ ಸಂಘಟನೆಯಲ್ಲಿ ಲೋಪ ನನ್ನಿಂದ ಆಗಿದೆಯಾ? ಯಾರಿವತ್ತು ನೈತಿಕತೆ ಹೆಸರಲ್ಲಿ ದೊಡ್ಡ ನಾಯಕರು ಅಂತ ಹೇಳ್ಕೊಳ್ತಾ ಇದ್ದಾರೆ, ಪಕ್ಷನ ಕಟ್ತೀನಿ ಅಂತ ಬರ್ತಾ ಇದ್ದಾರೆ, ಒಬ್ಬ ದಲಿತ MPನ ಸೋಲಿಸಿದ್ರಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ವಾ? ನಿಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ವಾ? ಓಹೋ, ನೀವು ಬೃಹಸ್ಪತಿಗಳು ಅಂತ ತಿಳ್ಕೊಂಡಿದ್ದೀರಿ ಅಲ್ಲ? ನಿಮ್ಮ ಮಾತಿಗೆ ಯಾರೂ ಕೂಡ ಎಲ್ಲ ಮನಸ್ಸು ಸೋತ್ಬಿಟ್ಟು ನಿಮಗೆ ಶರಣಾಗತಿ ಆಗಿಬಿಡ್ತಾರೆ ಅಂತ ತಿಳ್ಕೊಂಡು ಅತಿ ಬುದ್ಧಿವಂತರ ಥರ ನೀವು ಏನು ನೋಡ್ತಾ ಇದ್ದೀರಿ? ದಲಿತರ ಬಗ್ಗೆ ನೀವು ಮಾತಾಡ್ತೀರಿ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಿ, 7 ಸಲ ಗೆದ್ದಿರ್ತಕ್ಕಂಥ ಒಬ್ಬ KH ಮುನಿಯಪ್ಪನವ್ರನ್ನ ನೇತೃತ್ವ ವಹಿಸ್ಕೊಂಡು ಸೋಲಿಸಿದಿರಿ. ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಮೌಲ್ಯಗಳು ಅನ್ನೋದಿದ್ದರೆ ಮೊದಲು ರಮೇಶ್ ಕುಮಾರ್ನ ವಜಾ ಮಾಡಬೇಕು, ಶಿವಶಂಕರ್ ರೆಡ್ಡಿನ ವಜಾ ಮಾಡಬೇಕು. MLC ಎಲೆಕ್ಷನಲ್ಲಿ ಇವರು ಜನತಾದಳಕ್ಕೆ ಮಾಡಿಲ್ಲ, ಪಕ್ಕದಲ್ಲಿ ಶಾಸಕನಾಗಿ ನಾನು ಕಾಂಗ್ರೆಸ್ ಶಾಸಕನಾಗಿ ಇಲ್ಲಿ ಒಂದು ರಾಜಕೀಯವಾಗಿ ನನ್ನನ್ನು ಮುಗಿಸುವಂಥ ಕೆಲಸ ನೀವು ಮಾಡಿಲ್ಲ. ನಿಮಗೆ ನೈತಿಕತೆ ನೀವು ನನಗೆ ಹೇಳ್ಕೊಡ್ತೀರಿ? ನಿಮಗೆ ನೈತಿಕತೆ ಇದೆ? ಜನ ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ನಾನು ಒಬ್ಬ ವ್ಯಕ್ತಿಯಿಂದ ಇಷ್ಟೆಲ್ಲ ನಾನು ನನ್ನ ನೋವನ್ನು ತಡ್ಕೊಂಡಿದ್ದೆ, ಆಗಲಿಲ್ಲ ನನ್ನ ಕೈಯಲ್ಲಿ. ಇಲ್ಲಿ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಒಂದು ತಂದೆ ಸ್ಥಾನದಲ್ಲಿ ನಾನು ಯಾರನ್ನ ಇಟ್ಕೊಂಡಿದ್ದೆ ಅವ್ರಿಗೋಸ್ಕರ ಈ ನೋವನ್ನೆಲ್ಲ ತಡ್ಕೊಂಡಿದ್ದೆ, ಆದರೆ ನನ್ನಿಂದ ಆಗಲಿಲ್ಲ. ಇವತ್ತು ವೈಯಕ್ತಿಕವಾಗಿ ನನಗೆ ಎಷ್ಟೇ ನೋವಾದರೂ ಕೂಡ ತಡ್ಕೊಳ್ತಾ ಇದೆ, ಆದರೆ ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತದೆ. ಇವತ್ತು ನಾನು ಭರವಸೆ ಕೊಟ್ಟಿದ್ದೀನಿ ನನ್ನ ಜನರಿಗೆ, ನನ್ನ ರೈತರಿಗೆ. ಇವತ್ತು ಕುಡಿಯೋ ನೀರಿಲ್ಲ ನಗರದಲ್ಲಿ,
ಯಾವ ಕೆರೆಯಲ್ಲೂ ನೀರಿಲ್ಲ, ಇವತ್ತು ಬೋರುಗಳಲ್ಲಿ ನೀರಿಲ್ಲ. ನೀವೇನು ಮಾಡಿದ್ರಿ 14 ತಿಂಗಳಿಂದ? ಯಾರಾದರೂ ಇದ್ರ ಬಗ್ಗೆ ನೀವು ಗಮನ ಹರಿಸಿದ್ರಾ? ಎಸ್ ಅಲ್ಲಿ ಸದನದಲ್ಲಿ ಹೇಳಿದೆ, ನಾನು ವೈಯಕ್ತಿಕವಾಗಿ ಎಸ್ ಅಲ್ಲಿ ಬಂದು ಹೇಳಿದೆ ನಿಮಗೆ. ಇವತ್ತು ನೀವು ಬರೀ ಮಾತಾಡ್ತೀರಿ, ಬಾಯಿ ಚಪಲಕ್ಕೆ ಮಾತಾಡ್ತೀರಿ. ರೈತರ ಹೆಸರಿನಲ್ಲಿ ನೀವು ನೈತಿಕತೆ ಎಲ್ಲ ಹೇಳ್ತೀರಿ, ಅವರ ಒಂದು ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕೆಲಸ ಪ್ರಾರಂಭ ಮಾಡಿದ್ದೀರಿ. ನಿಜವಾದಂಥ ಬದ್ಧತೆ ನಿಮಗೆ ಯಾರಿಗೂ ಇಲ್ಲ. ನೀವು ಕೇವಲ ರಾಜಕೀಯ ಪ್ರೇರಿತವಾದಂಥ ಮಾತುಗಳನ್ನು ಹೇಳ್ತಾ ಇದ್ದೀರಿ. ನನಗೆ ಈ ಕ್ಷೇತ್ರದ ಜನತೆಯ ಅಭಿವೃದ್ಧಿ ಅಷ್ಟೇ ಮುಖ್ಯ. ರಾಜಕಾರಣ ಇಲ್ಲದೇ ಇದ್ದರೂ ಚಿಂತೆ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ನಾನು ರಾಜಕೀಯಕ್ಕೆ ಬಂದಿರತಕ್ಕಂಥದ್ದು ಆಸೆಯಿಂದ ಅಲ್ಲ. ನೀವು ಪಾಪ ಇನ್ನು 100 ವರ್ಷ ಇರಿ, ಸ್ಪೀಕರ್ ಇದ್ದೀರಿ, ಮಂತ್ರಿಯಾಗಿ, ಚೀಫ್ ಮಿನಿಸ್ಟರಾಗಿ ನೀವು ಸಂತೋಷವಾಗಿರಿ. ನನಗೇನು ಆಸೆ ಇಲ್ಲ. ನನಗೆ ಈ ಭಾಗದ ಜನರಿಗೆ ನೀರು ತಂದು ಕೊಟ್ಟಾಗ ನನಗೆ ಸಾಕು. ರಾಜಕೀಯ ಅನಿವಾರ್ಯತೆ ಇಲ್ಲ ನನಗೆ.